This is one of the best channel, Adivesh channel. So, ivattina concept enandre tumba useful ada tricks, hidden tricks bagi nimge one by one steps details na explain madbeku anta ankondidini. Yenu adu? Adrinda nimge enu upayoga andre tumba useful. So, aa tricks helokku munche nam channel ina neevina subscribe agilandre ee kudle kelagade kaano red button on madkolli jothege ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಒಂದು ಲೈಕ್ ಮಾಡಿ. ಓಕೆ, ಲೈಕ್ ಆಯಿತಾ? ಮತ್ತೆ ತಡ ಮತ್ತೆ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಸೊ ಓಕೆ, ಹಿಡನ್ ಟ್ರಿಕ್ಸ್ ಅದ್ರ ಬಗ್ಗೆ ಹೇಳಿಲ್ಲ, ಹೇಳ್ತೀನಿ ಕೇಳಿ. ಈಗ ನೀವು ಫೇಸ್ಬುಕ್ ಅಥವಾ ಯೂಟ್ಯೂಬ್ ನೋಡ್ತಾ ಇರ್ತೀರ, ಯೂಟ್ಯೂಬ್ ನೋಡ್ತಿರುವಾಗ ವಾಟ್ಸಪ್ಪಿಂದ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡಿದ್ದಕ್ಕೆ ನೀವೇನು ಮಾಡ್ತೀರಾ, ಪೂರ್ತಿ ಬ್ಯಾಗ್ ಬಂದು ವಾಟ್ಸಪ್ ಓಪನ್ ಮಾಡಿ ಆಮೇಲೆ ನೀವು ನೋಡ್ತೀರ ವಾಟ್ಸಪ್ಪಲ್ಲಿ ಯಾರು ಮೆಸೇಜ್ ಮಾಡಿದ್ದಾರೆ ಅಂತ. ಸೊ ಓಕೆ, ಇಷ್ಟು ನೀವು ಬ್ಯಾಗ್ ಬಂದು ನೋಡೋದಕ್ಕಿಂತ ನೀವು ಯೂಟ್ಯೂಬ್ ನೋಡ್ತಾ ಇರ್ತೀರ, ಅಲ್ಲೇ ಹೋಮ್ ಸ್ಕ್ರೀನ್ ಮೇಲೆ ಯಾರು ಮೆಸೇಜ್ ಮಾಡಿದರೆ ಅವ್ರ ಪ್ರೊಫೈಲ್ ಫೋಟೋ ಸಮೇತ ಮೆಸೇಜ್ ನೇಮ್ ಸಮೇತ ನೀವು ಈಸಾಗಿ ನೋಡ್ಕೋಬೋದು. ಡೈರೆಕ್ಟಾಗಿ ಮೆಸೇಜ್ ಅವರಿಗೆ ಸೆಂಡ್ ರಿಪ್ಲೈನೂ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕೇಳಿ. ಏನಿಲ್ಲ, ಸಿಂಪಲ್ಲಾಗಿ ಪ್ಲೇಸ್ಟೋರಲ್ಲಿ ಡೈರೆಕ್ಟ್ ಮೆಸೇಜ್ ಅಂತ ಆ್ಯಪ್ ಅಪ್ಲಿಕೇಶನ್ ಬರುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಲಕ್ಷಗಟ್ಟಲೆ ಅದರಲ್ಲಿ ಆ್ಯಪ್ ಅಪ್ಲಿಕೇಶನ್ ಬರುತ್ತೆ. ಅದರಲ್ಲಿ ಯಾವುದಂತ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ, ಟೈಟಲ್ ಕೆಳಗಡೆ ಈಸಿಯಾಗಿ ಡೈರೆಕ್ಟ್ ಮೆಸೇಜ್ ಲಿಂಕ್ನ ಅಪ್ಲಿಕೇಶನ್ನ ಹಾಕಿರ್ತೀನಿ, ನೀವು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ತಕ್ಷಣ ಸಿಂಪಲ್ಲಾಗಿ ಏನು ಮಾಡ್ತೀರೋ ಗೊತ್ತಾ, ನೀವು ಪರ್ಮಿಷನ್ ಅಲೋ ಅಂತಿರುತ್ತೆ, ಅದನ್ನು ನೋಟಿಫಿಕೇಷನ್ ಅಲೋ ಅಂತ ಇರುತ್ತೆ. ನೀವು ಫಸ್ಟ್ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ, ಡೈರೆಕ್ಟ್ ಮೆಸೇಜ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅಲೋ ಆಗುತ್ತೆ. ನೆಕ್ಸ್ಟ್ ಅಪ್ ಬ್ಯಾಗ್ ಬನ್ನಿ, ನೋಟಿಫಿಕೇಷನ್ನ ಅಲೋ ಮಾಡ್ಕೊಳ್ಳಿ, ಬಟನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲೋ ಆದ ತಕ್ಷಣ ಬ್ಯಾಗ್ ಬನ್ನಿ. ಈಸಿಯಾಗಿ ಏನಾಯಿತು, ಬ್ಯಾಗ್ ಬಂದುಬಿಡಿ. ಬ್ಯಾಗ್ ಬಂದ ತಕ್ಷಣ ನಿಮ್ಮ ಬಬ್ಬುಲ್ ಇರುತ್ತೆ ಗೊತ್ತಾ, ಆ ರೂಪದಲ್ಲಿ ನಿಮ್ಮ ಫೋಟೋಸ್ ಪ್ರೊಫೈಲ್ ಫೋಟೋ ನಿಮ್ಮ ಹೋಮ್ ಸ್ಕ್ರೀನ್ ಮೇಲೆ ಬಂದು ಕೂತು ಬಿಡುತ್ತೆ. ಅಲ್ಲಿ ಏನು ಗೊತ್ತಾ, ಯಾರಾದರೂ ಮೆಸೇಜ್ ಮಾಡಿದರೆ ಅಲ್ಲಿ ಆ ಬಬ್ಬಲ್ಸ್ ಇರುತ್ತಲ್ಲ, ಅಲ್ಲಿ ಆ ಬಂದು ಕುಂತು ಬಿಡುತ್ತೆ. ಸೊ ಅಲ್ಲಿ ಮೆಸೇಜ್ ಮಾಡಿದರೆ ಮಾತ್ರ ಅಲ್ಲಿ ಬಂದು ಕೊಡುತ್ತೆ ಯಾರು ಮಾಡಿದರು ಅಂತ. ಅದನ್ನು ಪ್ರೆಸ್ ಮಾಡಿ ನೋಡಿದರೆ ಪ್ರೊಫೈಲ್ ಫೋಟೋಸ್ ಜೊತೆಗೆ ನೇಮ್ಸ್ ಜೊತೆಗೆ ಏನು ಮೆಸೇಜ್ ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ನ ಆ ಬಬ್ಬಲ್ಸಲ್ಲಿ ಇರುತ್ತೆ. ನೀವು ಈಸಾಗಿ ನೋಡ್ಕೊಂಡು ಅಲ್ಲಿಂದಲ್ಲೇ ರಿಪ್ಲೈ ಮಾಡ್ಬೋದು. ಅದು ಯೂಟ್ಯೂಬ್ ನೋಡ್ತಿರಲಿ, ಫೇಸ್ಬುಕ್ ನೋಡ್ತಾಯಿರಿ, ಇನ್ಸ್ಟಾಗ್ರಾಮ್ ನೋಡ್ತಿರಲಿ, ಏನೋ ಒಂದು ನೋಡ್ತೀರಿ, ಬಟ್ ಆದರೆ ಅಲ್ಲಿಂದ ನೀವು ಈಸಿಯಾಗಿ ರಿಪ್ಲೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಸಿಗ್ತೀನಿ ಅಲ್ಲಿ. ಥ್ಯಾಂಕ್ ಯು, ಬಾಯ್.